ಬ್ಯಾಕ್ ಟು ಮೈ ಚಾನಲ್ ಜೆವಿಎಸ್ಸಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೈಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಪಲಾವ್. ಪಲಾವ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುವಂಥದ್ದು, ಹಾಗೆ ಎಲ್ಲರೂ ಮನೆಯಲ್ಲೂ ಮಾಡಿರ್ತಾರೆ. ಈಗಾಗಲೇ ಎಲ್ಲರೂ ವಿಡಿಯೋದಲ್ಲಿ ಕೂಡ ನೀವು ನೋಡಿರ್ತೀರ. ಆದರೆ ನಮ್ಮ ಮನೆಯಲ್ಲಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತು ಈ ಪಲಾವ್ ರೆಸಿಪಿನ ನಾನು ಏನೆಲ್ಲ ಹಾಕಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಹೋಗಿ ವಿಡಿಯೋ ನೋಡ್ಕೊಂಬರ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಇಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೋಡ್ಕೊಂಬನ್ನಿ ಹೋಗಿ. ಓಕೆ, ಪುಲಾವ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಮೊದಲು ಗ್ಯಾಸ್ ಮೇಲೆ ಒಂದು ಪಾನ್ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಹಾಕಿಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಯಾಕಂದರೆ ಪಲಾವ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ಹಾಗಾಗಿ ಕೆಲವೊಬ್ಬರು ಕಡಿಮೆ ಹಾಕಿ ನೀರಲ್ಲೇ ಎಲ್ಲ ತರಕಾರಿ ಬೆಂದೋಗುತ್ತೆ ಅಂತ ಮಾಡ್ತಾರೆ. ಹಾಗೆ ಮಾಡಬಾರ್ದು, ಸ್ವಲ್ಪ ಜಾಸ್ತಿ ಎಣ್ಣೆ ಇರಬೇಕು. ಹಾಗೆಯೇ ಇಲ್ಲಿ ನೋಡ್ಬೋದು ಅರಶಿನ ಪುಡಿ, ಖಾರದ ಪುಡಿ, ಮಸಾಲ ಡಬ್ಬ, ಸಾಸಿವೆ, ಜೀರಿಗೆ ಇದೆ. ನೀವಿಲ್ಲಿ ನೋಡ್ಬೋದು ಇದು ಪಲಾವ್ ಮತ್ತು ಬಿರಿಯಾನಿ ಮಸಾಲ ಪೌಡರ್ ಇದು. ಇದು 10 ರೂಪಾಯಿ ಪ್ಯಾಕೆಟು. ಇದು ಎರಡಕ್ಕೂ ಹಾಕ್ಬೋದು ನಾವು. ಹಾಗೆ ಒಂದು ಬಟ್ಲಗೆ ಹಸಿಕಾಯಿ ತುರಿ, ಒಂದು 5-6 ಹಸಿ ಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಚಕ್ಕೆ, 2 ಲವಂಗ, ಹಾಗೆ 2 ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಖಾರಕ್ಕೆ. ಹಾಗೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ. ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊತೀನಿ, ಹಸಿಕಾಯಿ ತುರಿ, ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ. ಹಾಗೆ ತರಕಾರಿ ಅಂತ ಬಂದರೆ ನೀವಿಲ್ಲಿ ನೋಡ್ಬೋದು ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲದೆ ಇರೋ ಕಾರಣ ನಾನು ತಗೊಂಡಿಲ್ಲ. ಹಾಗೆ ರಾತ್ರಿ ಒಣ ಬಟಾಣಿ ಕಾಳು ಇತ್ತು, ಅದು ನೆನೆ ಹಾಕೋದನ್ನು ನಾನು ಮರೆತು ಬಿಟ್ಟೆ. ಹಾಗಾಗಿ ಇಷ್ಟೇ ತರಕಾರಿನಲ್ಲಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ಇದು ನೀವಿಲ್ಲಿ ನೋಡ್ಬೋದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅಕ್ಕಿ ಹಾಕಿ ತೊಳೆದಿಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 1/2 ಲೋಟದಷ್ಟು ಬಾಸುಮತಿ ರೈಸು, ಹಾಗೆ 1/4 ಲೋಟದಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ. ಅದು ಬಾಸುಮತಿ ರೈಸು, ಇವಾಗ ತೋರಿಸಿದ್ನಲ್ಲ ಅದು. ಇದು ರಾ ರೈಸ್, ಪ್ರತಿದಿನ ನಾವು ಅನ್ನ ಮಾಡಿ ಊಟ ಮಾಡುವಂಥದ್ದು. ಎರಡನ್ನು ಸೇರಿಸಿ ನಾನು 1/4 ಲೋಟ ಅಕ್ಕಿನ ನಾನು ತೊಗೊಂಡಿದ್ದೀನಿ. 1/2 ಲೋಟ ಬಾಸುಮತಿ ರೈಸು, 1/4 ಲೋಟ ಜೀರಾ ರೈಸ್, ಡೈಲಿ ಉಣ್ಣೋ ಅಕ್ಕಿ, ಒಂದು 1/4 ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ಅದೇ ಲೋಟದಲ್ಲಿ ನಾನು 2 ಲೋಟ, 1 ಲೋಟ ಅಕ್ಕಿ 2 ಲೋಟ ನೀರಂದರೆ ಭಾಳ ಉದುರುದ್ರಾಗುತ್ತೆ. ಹಾಗಾಗಿ ನಾನು 1 ಲೋಟ, 1/4 ಲೋಟ ಅಕ್ಕಿಗೆ 2/4 ಲೋಟ ನಾನು ನೀರು ಹಾಕ್ತೀನಿ. ತುಂಬ ಚೆನ್ನಾಗೂ ಆಗುತ್ತೆ, ಉದುರುದ್ರು ಆಗುತ್ತೆ, ಮೆತ್ತಗೋಗುತ್ತೆ. ಹಾಗೆ ನೆಕ್ಸ್ಟ್ ನಾನು ಮಸಾಲೆನ ಇವಾಗ ರುಬ್ಕೊಂಡು ಬಂದೆ. ಇವಾಗ ಗ್ಯಾಸ ಹಚ್ಚಿದ್ದೀನಿ, ಬಾಣಲೆ ಇಟ್ಕೊಂಡು ಗ್ಯಾಸ್ ಹಚ್ಚಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆಕಾಯಲ್ಲಿ ಅಕ್ಕಿನೂ ಕೂಡ ತೊಳೆದು ನೆನೆ ಇಟ್ಕೊಂಡಿನಿ. ಆವಾಗಲೇ ನಾನು ಅಕ್ಕಿ ಹಾಕಿದ್ನಲ್ಲ ಪಾತ್ರೆಯಲ್ಲಿ, ತೊಳೆದು ನೆನೆ ಇಟ್ಕೊಂಡಿದ್ದೆ, ನೆನೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. ಮೊದಲು ಸಾಸಿವೆ ಜೀರಿಗೆ ಹಾಕೋಣ. ಹಾಗೆ ರುಬ್ಬೋದಕ್ಕೆ ಹಸಿ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು, ಹಾಗೆ ಹಸಿ ಶುಂಠಿ ನಾನು ಹಾಕಿದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕ್ಬೋದು, ನಾನು ಬೆಳ್ಳುಳ್ಳಿ ಹಾಕಿಲ್ಲ. ಯಾಕಂದರೆ ಮಳೆಗಾಲ ಚಳಿಗಾಲ ಇದ್ದಾಗ ಮಾತ್ರ ನಾನು ಬೆಳ್ಳುಳ್ಳಿ ಹಾಕ್ತೀನಿ, ಇಲ್ಲದ್ರೆ ಬೆಳ್ಳುಳ್ಳಿ ಹಾಕೋದಿಲ್ಲ. ಇವಾಗ ಈರುಳ್ಳಿ ಮತ್ತು ಕರಿಬೇವನ್ನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಪಲಾವ್ ಎಲೆ ಹಾಕ್ತೀನಿ ಒಂದೊಂದ್ಸಲ, ಒಂದೊಂದ್ಸಲ ಹಾಕೋದಿಲ್ಲ. ನನಗೇನು ಅಷ್ಟು ಅದು ಇದು ಸಾಮಾನ್ಯವಾಗಿ ಎಲ್ಲರೂ ಹಾಕ್ತಾರೆ, ನಾನು ಒಂದೊಂದ್ಸಲ ನೆನಪಾದರೆ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಇವತ್ತು ನೋಡಿ ಪಲಾವ್ ಎಲೆ ತೊಗೊಂಡೇ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಸ್ವಲ್ಪ ಕಲರ್ಗೆ ಅರಶಿನ ಪುಡಿ ಹಾಕ್ತಾ ಇದ್ದೀನಿ, ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಈ ಅರಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ತರಕಾರಿ ಹಾಕ್ತೀನಿ. ಇದನ್ನು ಸ್ಟೆಪ್ ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಒಂದೊಂದ್ಸಲ ಒಂದೊಂದು ತರಕಾರಿ ಎಲ್ಲ ಬೆಂದು ನೀರಲ್ಲಿ ಬೆಂದು ಕಿಚ್ ಕಿಚ್ ಕಿಚಿ ಅನ್ನಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೊದಲಿಗೆ ತರಕಾರಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಆ ಥರ ಕಿಚಿ ಕಿಚಿ ಅಂತ ಆಗೋದಿಲ್ಲ, ತುಂಬ ಬೆಂದು ಕಿಚ್ ಕಿಚಿ ಅನ್ನಂಗೆ ಆಗಿಬಿಡುತ್ತೆ, ಅದಾಗೋದಿಲ್ಲ. ಹಾಗಾಗಿ ನೋಡಿ ನಾನು ತರಕಾರಿನೆಲ್ಲ ಹಾಕಿ ಇವಾಗ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ. ನೆಕ್ಸ್ಟು ಇದಾದಮೇಲೆ ನಾನು ಮತ್ತು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ತೀನಿ. ನೋಡಿ ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ. ಓಕೆ, ಅಕ್ಕಿನೆಲ್ಲ ಹಾಕಿದ್ಮೇಲೆ ಮತ್ತೆ ಒಂದ್ಸಲ ಚೆನ್ನಾಗೆಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಪ್ರತಿಯೊಂದು ಅಕ್ಕಿ ಕಾಳಿಗೆ ಆಗಿರ್ಬೋದು, ಪ್ರತಿಯೊಂದು ತರಕಾರಿಗೆ, ತರಕಾರಿ ಪೀಸಿಗೆ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಎರಡು ಎಣ್ಣೆ ಹತ್ತಬೇಕು.
ಅವಾಗ ಹಂಗೆ ಹತ್ತಿದಾಗ ಮಾತ್ರ ಅದು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ, ಹಾಗೆ ಮೆತ್ತಗಾಗಿರುತ್ತೆ. ನೋಡಿ ಇವಾಗ ಇದಾಯಿತು. ಇದಾದಮೇಲೆ ನೆಕ್ಸ್ಟು ನಾನು ಮಸಾಲೆ ಹಾಕ್ತಾ ಇದ್ದೀನಿ, ರುಬ್ಕೊಂಡಿರುವಂಥ ಮಸಾಲೆ. ಹಸಿಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಇದು ಹಸಿ ಶುಂಠಿ, ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು ಇಷ್ಟನ್ನು ನಾನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಏನಾಗಬೇಕು ಅಂದರೆ ಚೆನ್ನಾಗಿ ಒಂದ್ಸಲ ಹಸಿ ವಾಸನೆ ಹೋಗೋ ತನಕ ನಾವು ಹುರಿಬೇಕಾಗುತ್ತೆ. ಸ್ವಲ್ಪ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ, ಆಮೇಲೆ ನಾವು ಒಂದು ಲೋಟ ನೀರಲ್ಲಿ, ನಾನು ಇವಾಗ ಇಷ್ಟನ್ನೆಲ್ಲ ನಾನು ಮೆಜರ್ಮೆಂಟ್ ನೀರೇನು ಇಟ್ಕೊಂಡಿದ್ದೆನಲ್ಲ ಅದೇ ಒಂದು ಲೋಟದಲ್ಲಿ ನಾನು ಮಸಾಲೆ ಕೂಡ ರುಬ್ಕೊಂಡಿದ್ದೆ. ಈಗ ಇನ್ನೊಂದು ಕಾಲು ಲೋಟದಷ್ಟು ಉಳಿದಿದ್ದೇವೆ, ಅಲ್ಲಿಗೆ ಒಂದು ಲೋಟ ಆಯಿತು. ಮತ್ತು ನೆಕ್ಸ್ಟ್ ಇನ್ನೊಂದು ಲೋಟ, ಇನ್ನೂ ಒಂದು ಕಾಲು ಲೋಟ ನಾನು ನೀರು ಹಾಕ್ತೀನಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇವಾಗ ಅದ್ರಲ್ಲಿ ಕುದೀತಾ ಇದೆ, ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಆ ಒಂದು ಕಾಲು ಲೋಟ ನೀರು ಇತ್ತಲ್ಲ ಅದನ್ನು ಹಾಕಿದೆ. ಇವಾಗ ಮತ್ತೆ ಒಂದು ಕಾಲು ಲೋಟದಷ್ಟು ನಾನು ನೀರನ್ನು ಹಾಕ್ತೀನಿ. ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಒಂದು ಲೋಟ ನೀರನ್ನು, ಒಂದು ಕಾಲು ಲೋಟ ನೀರನ್ನು ಹಾಕ್ತೀನಿ. ನೋಡಿ ಇವಾಗ ಒಂದು ಲೋಟ ಆಯಿತು, ಮತ್ತೆ ಒಂದು ಲೋಟ ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಕಾಲು ಲೋಟದಷ್ಟು ಹಾಕ್ತೀನಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಮತ್ತೆ ಕಾಲು ಲೋಟ, ಅಲ್ಲಿಗೆ ಎರಡು ಕಾಲು ಲೋಟ ನೀರಾಯಿತು. ಈ ಥರ ನೀವು ಮೆಜರ್ಮೆಂಟ್ ಒಂದಕ್ಕೆ ಎರಡು ಅನ್ನೋ ರೀತಿಯಲ್ಲಿ ಹಾಕಿದರೆ ಉದ್ರುದ್ರಾಗುತ್ತೆ, ಅಕ್ಕಿ ಒಂಥರ ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗಾಗಿ ಆ ಥರ ಹಾಕಬೇಡಿ. ಮುಕ್ಕಾಲು ಲೋಟ ಅಕ್ಕಿಗೆ ಎರಡು ಕಾಲು ಲೋಟ ನೀರು ಕರೆಕ್ಟ್ ಆಗುತ್ತೆ, ಚೆನ್ನಾಗಿ ಉದ್ರುದ್ರಾಗುತ್ತೆ, ಮೆತ್ತಗಾಗಿರುತ್ತೆ. ಇವಾಗ ನಾನು ಉಪ್ಪು ಹಾಕಿದೆ, ನೀವು ನೋಡಿದ್ರಲ್ಲ ಉಪ್ಪನ್ನು ಹಾಕಿದೆ ನಾನು. ರುಚಿಗೆ ತಕ್ಕಷ್ಟು ಸಕ್ಕರೆ, ಒಂಚೂರು ಸಕ್ಕರೆ ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ, ನೀವು ನೋಡಿರ್ಬೋದು, ತೋರಿಸಿದ್ದೀನಿ ನಾನು ನಿಮಗೆ. ಉಪ್ಪಿಟ್ಟಿಗೆ, ಪಲಾವ್ಗೆ, ಚಿತ್ರಾನ್ನಕ್ಕೆ, ಅವಲಕ್ಕಿಗೆ ನಾನು ಇದಕ್ಕೆಲ್ಲ ಒಂದು ಸ್ವಲ್ಪ ಸಕ್ಕರೆನ ಹಾಕೇ ಹಾಕ್ತೀನಿ. ಟೇಸ್ಟು ಅದು ಟೇಸ್ಟ್ ಕೊಡೋದ್ರಿಂದ ನಾನು ಅದಕ್ಕೆ ಹಾಕ್ತೀನಿ. ಇವಾಗ ಇದು ಒಂದು ಸ್ವಲ್ಪ ಕುದಿ ಬಂದಮೇಲೆ ಉಪ್ಪನ್ನು ನೋಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ ಸಾಂಬಾರು ಪುಡಿ ಹಾಕೋದನ್ನ ಮರ್ತುಬಿಟ್ಟಿದ್ದೆ ನಾನು. ಇದು ಸಾಂಬಾರು ಪುಡಿ ಅಂದರೆ ಇದು ಪುಲಾವ್ ಮಸಾಲ ಪುಡಿ ಇರುತ್ತಲ್ಲ ಪ್ಯಾಕೆಟ್, ಅದನ್ನು ಒಂದು ಟೀಸ್ಪೂನು, ಒಂದೂವರೆ ಟೀಸ್ಪೂನು ಹಾಕಬೇಕಾಗತ್ತೆ. ನಾನು ಇವಾಗ ಒಂದು ಟೀಸ್ಪೂನ್ ಹಾಕ್ತೀನಿ ಅಷ್ಟೇ ಸಾಕು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ. ಇದು ಎರಡರಿಂದ ಮೂರು ಸಿಟಿ, ಎರಡು ಸಿಟಿ ಹೊಡೆದ್ರೆ ಸಾಕು, ರೈಸ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತರಕಾರಿ ಮೇಲೆ ಕೂತ್ಕೊಂಡಿರುತ್ತೆ, ಅಕ್ಕಿಯೆಲ್ಲ ಕೆಳಗಿರುತ್ತೆ. ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಡೋಣ. ಈ ಥರ ಮಿಕ್ಸ್ ಮಾಡಿ ನೋಡಿ ನಾನಿವಾಗ ಸರ್ವ್ ಮಾಡಿದ್ದೀನಿ. ನೋಡಿ ಪಲಾವು ಮತ್ತು ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದೀನಿ. ಮೊಸರು ಬಜ್ಜಿ ಇಲ್ಲಾಂದರೆ ಪಲಾವು ತಿನ್ನೋದಕ್ಕೆ ಸರಿಯಾಗೋದಿಲ್ಲ. ಬಿರಿಯಾನಿಗೆ ಬಿರಿಯಾನಿಗಾಗಿರ್ಬೋದು ಮತ್ತು ಇದಕ್ಕೆ ಬೇಕೇ ಬೇಕು ಮೊಸರು ಬಜ್ಜಿ. ಓಕೆ, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.